श्रीराम समर्थ मार्च 16 ಪ್ರಪಂಚದಲ್ಲಿಯ ಆಸಕ್ತಿಯು ಹೇಗೆ ಕಡಿಮೆಯಾಗುತ್ತದೆ ಇಂದು ನಮ್ಮ ಸ್ಥಿತಿಯು ಹೇಗಿದೆ ಎಂದರೆ ನಮಗೆ ಪ್ರಪಂಚವನ್ನು ಬಿಡಲಾಗುವುದಿಲ್ಲ ಹಾಗೂ ಭಗವಂತನ ಪ್ರೇಮವೂ ಬೇಕೆನಿಸುತ್ತದೆ ಅಂದರೆ ಈ ಪ್ರಪಂಚದ ಮೇಲಿನ ಪ್ರೇಮವನ್ನು ಕಡಿಮೆ ಮಾಡದೆ ನಾವು ಪರಮಾತ್ಮನನ್ನು ಹೊಂದಬಯಸುತ್ತೇವೆ ನಿಜವಾಗಿಯೂ ಪ್ರಪಂಚದಲ್ಲಿಯ ನಮ್ಮ ಈ ಪ್ರೇಮವು ವ್ಯಭಿಚಾರಿಯಾಗಿರುತ್ತದೆ ಪ್ರೇಮವು ಎಂಥ ವಸ್ತು ಅಂದರೆ ಅದನ್ನು ಒಂದೇ ಕಡೆಗೆ ಇಡಲು ಬರುತ್ತದೆ ಒಂದೇ ಓರೆಯಲ್ಲಿ ಎರಡು ಖಡ್ಗಗಳು ಇಡಲು ಬರುವುದಿಲ್ಲ ಅದರಂತೆ ನಮ್ಮ ಪ್ರೇಮವನ್ನು ನಾವು ಎರಡು ಕಡೆಗೆ ಇಡಲು ಶಕ್ಯವಿಲ್ಲ ನಮ್ಮ ನಿಜವಾದ ಸುಖವು ಕೇವಲ ಭಗವಂತನ ಹತ್ತಿರವೇ ಇರುತ್ತದೆ ಅದನ್ನು ಪಡೆಯುವುದಕ್ಕಾಗಿ ನಾವು ಪ್ರಪಂಚವನ್ನು ಬಿಡಲೇಬೇಕೆಂದೇನೂ ಇಲ್ಲ ಆದರೆ ಪ್ರಪಂಚದಲ್ಲಿರುವ ನಮ್ಮ ಆಸಕ್ತಿಯು ಮಾತ್ರ ಇಲ್ಲದಂತಾಗಬೇಕು ಶಾಸ್ತ್ರದಲ್ಲಿಯೂ ಕೂಡ ಇದನ್ನೇ ಹೇಳಿರುತ್ತದೆ ಶಾಸ್ತ್ರಗಳು ಅನುಭವದಿಂದಲೇ ನಿರ್ಮಾಣವಾಗಿರುತ್ತವೆ ನಾವು ನಮ್ಮ ಅನುಭವವನ್ನು ಶಾಸ್ತ್ರದ ಜೊತೆಗೆ ಹೋಲಿಸಿ ನೋಡುವುದಿಲ್ಲ ಪ್ರಪಂಚದ ನಿಜವಾದ ಮೌಲ್ಯವು ನಮಗೆ ತಿಳಿಯದ ಹೊರತು ಅದರ ವಿಷಯದಲ್ಲಿ ಉಂಟಾಗುವ ನಮ್ಮ ಆಸಕ್ತಿ ಕಡಿಮೆ ಆಗುವುದಿಲ್ಲ ಪ್ರಪಂಚದಲ್ಲಿ ಸುಖವಿಲ್ಲವೆಂಬ ಅನುಭವ ಬಂದರೂ ಕೂಡ ನಮಗೆ ಅದರ ಆಸಕ್ತಿಯು ಕಡಿಮೆ ಆಗುವುದಿಲ್ಲ ಹಾಗಾದರೆ ಈ ಆಸಕ್ತಿಯು ಕಡಿಮೆಯಾಗಬೇಕಾದರೆ ಯಾವ ಸಾಧನೆ ಮಾಡಬೇಕೆಂಬುದನ್ನು ವಿಚಾರ ಮಾಡುವುದು ಅವಶ್ಯವಿರುತ್ತದೆ ನಮಗೆ ಪ್ರಪಂಚದ ಅವಶ್ಯಕತೆಯು ಎಷ್ಟು ಇರುತ್ತದೆ ಅಂದರೆ ಒಬ್ಬ ಮನುಷ್ಯನು ಅಡ್ಡಾಡಲು ಹೋಗುವಾಗ ತನ್ನ ಕೈಯಲ್ಲಿ ಕೋಲನ್ನು ಹಿಡಿದುಕೊಳ್ಳುತ್ತಾನೆ ಅವನು ಕೈಯಲ್ಲಿ ಕೋಲನ್ನು ಹಿಡಿದುಕೊಳ್ಳುವುದು ಭೂಷಣಕ್ಕಾಗಿ ಎಂದು ಯಾರೂ ಅನ್ನುವುದಿಲ್ಲ ಅದರಂತೆ ಭಗವಂತನ ಕಡೆಗೆ ಹೋಗಲು ಪ್ರಪಂಚವೆಂಬ ಕೋಲಿನ ಅವಶ್ಯಕತೆ ಇರುತ್ತದೆ ಈ ಪ್ರಪಂಚವನ್ನು ಮಾಡುತ್ತಿರುವಾಗ ಅದರ ಆಸಕ್ತಿಯು ಕಡಿಮೆಯಾಗಿ ಭಗವಂತನ ಪ್ರೇಮವು ಬರುವುದಕ್ಕಾಗಿ ಶಾಸ್ತ್ರಗಳು ಹಾಕಿಕೊಟ್ಟ ಬಂಧನಗಳನ್ನು ಪಾಲಿಸಬೇಕು ಅದಕ್ಕಾಗಿ ನಮ್ಮ ಆಚಾರ ವಿಚಾರ ಹಾಗೂ ಉಚ್ಚಾರಗಳನ್ನು ನಿಯಂತ್ರಿಸಿಕೊಳ್ಳಬೇಕು ನಾವು ನಮ್ಮ ಸಂಸ್ಕಾರಕ್ಕನುಸಾರ ನಡೆದದ್ದಾದರೆ ನಿವೃತ್ತಿ ಮಾರ್ಗದಿಂದಲೇ ಹೋಗಬಹುದು ಏಕೆಂದರೆ ನಮ್ಮ ಈ ಪ್ರವೃತ್ತಿಗಳೆಲ್ಲ ನಿವೃತ್ತಿ ಸ್ವರೂಪವೇ ಆಗಿರುತ್ತವೆ ಎಂಬುದರಲ್ಲಿ ಸಂಶಯವಿಲ್ಲ ನಾವು ಈಗ ಶ್ರೀರಾಮನ ಹೆಸರಿನಲ್ಲಿ ಪ್ರಪಂಚದ ವ್ಯವಸಾಯ ಪ್ರಾರಂಭಿಸೋಣ ಅಂದರೆ ಲಾಭ ಹಾನಿಗಳು ಅವನಿಗೆ ಸಂಬಂಧಪಟ್ಟವುಗಳಾಗುತ್ತವೆ ಪ್ರಪಂಚದಲ್ಲಿ ಸದಾಚಾರದಿಂದ ನಡೆಯಬೇಕು ಸದಾಚಾರವು ಮೂಲ ತಳಹದಿಯೇ ಆಗಿರುತ್ತದೆ ನೀತಿ ಧರ್ಮದ ಆಚರಣೆಯನ್ನಿಟ್ಟುಕೊಳ್ಳಬೇಕು ನೀತಿ ಧರ್ಮದ ಬಂಧನಗಳು ನಮ್ಮ ವಿಕಾರಗಳನ್ನು ನಿಯಂತ್ರಿಸುವುದಕ್ಕಾಗಿಯೇ ಇರುತ್ತವೆ ನಮ್ಮ ವಿಚಾರಗಳು ಅತ್ಯಂತ ಪವಿತ್ರವಾಗಿರಬೇಕು ಯಾರೊಡನೆಯೂ ದ್ವೇಷ ಮತ್ಸರ ಮಾಡಬಾರದು ಹಾಗೂ ಎರಡನೆಯವರ ಅಹಿತವನ್ನು ಚಿಂತಿಸಬಾರದು ಉಚ್ಚಾರವನ್ನಂತೂ ಅತ್ಯಂತ ಎಚ್ಚರಿಕೆಯಿಂದ ಮಾಡಬೇಕು ಯಾವಾಗಲೂ ಎಲ್ಲರೊಡನೆ ಮಧುರವಾದದ್ದನ್ನೇ ಮಾತನಾಡಬೇಕು ಯಾವ ನಾಲಿಗೆಯಿಂದ ನಾವು ಭಗವಂತನ ನಾಮ ತೆಗೆದುಕೊಳ್ಳುತ್ತೇವೆಯೋ ಆ ನಾಲಿಗೆಯಿಂದ ಎರಡನೆಯವರ ಅಂತಃಕರಣವನ್ನು ಎಂದೂ ನೋಯಿಸದಿರುವ ಸಾವಧಾನತೆ ವಹಿಸಬೇಕು ಎರಡನೆಯವರ ಅಂತಃಕರಣವನ್ನು ನೋಯಿಸುತ್ತಿರುವಾಗ ಅವರ ಹೃದಯದಲ್ಲಿ ವಾಸ ಮಾಡಿದ ಭಗವಂತನನ್ನೇ ನಾವು ನೋಯಿಸುತ್ತಿರುವೆವೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಇಂದಿನ ಮುಖ್ಯ ವಿಚಾರ ನಾವು ಪ್ರಪಂಚದಲ್ಲಿಯ ನಮ್ಮ ಮನಸ್ಸನ್ನು ತೆಗೆದು ಭಗವಂತನ ಕಡೆಗೆ ಹಚ್ಚಬೇಕು ಹೀಗೆ ಮಾಡುವುದರಲ್ಲಿಯೇ ಸಮಾಧಾನವಿರುತ್ತದೆ ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಸಮರ್ಥ Mm-hmm.